ಅಣ್ಣ ಅಂದರೆ ತುಂಬ ಪ್ರೀತಿ ನಿಮಗೆ. ಯಾಕೆ ಅಷ್ಟೊಂದು ಈಗ ಹೆಂಗಾಗುತ್ತೆ, ಬೆಳೀತಾ ಬೆಳೀತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ದಾಯಾದಿಗಳು ಅನ್ನೋ ಥರ ಪರಿಸ್ಥಿತಿ ಈಗ. ಒಂದು ಮದುವೆ ಆಯಿತು ಅಂದರೆ ನಮ್ಮ ಸಂಸಾರಪ್ಪ, ನನ್ನ ಮಕ್ಕಳಪ್ಪ, ಎಷ್ಟು ಆಸ್ತಿ ಪಕ್ಕ ನಮ್ಗೆ ಬರುತ್ತೆ ಅನ್ನೋ ಥರ ಥಿಂಕಿಂಗ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ನಿಮಗೆ ನಿಮ್ಮ ಅಣ್ಣನೇ ದೇವರು ಅನ್ನೋ ಥರ ಪ್ರೀತಿ ಇಟ್ಕೊಂಡಿರೋದು, ಅಂಥ ತ್ಯಾಗ ಏನು ಮಾಡಿದ್ದಾರೆ ನಿಮಗೆ ಅಂತ ಹೇಳಿ. ನೀವು ಪಾಂಡವರ ಫೋಟೋಗಳೆಲ್ಲ ನೋಡಿದ್ರ? ನೋಡಿಲ್ಲ. ಅದು ಏನೋ ಇದು ಹಿಂಗಿದ್ರೆ ಹಿಂಗಿದ್ರು ಅಂತ ಓದಿರೋದು. ಅದರ ರಾಮ ಲಕ್ಷ್ಮಣ ಫೋಟೋ ನೋಡಿದ್ರ? ಹೌದು ಅಲ್ವಾ. ನಿಮಗೆ ದಾಯಾದಿಗಳು ಕಿತ್ತಾಟ ಎಷ್ಟಿದೆಯೋ ರಾಮ ಲಕ್ಷ್ಮಣನ ಕಥೆನೂ ಅಷ್ಟೇ ಇದೆ. ನೀವು ಯಾಕೆ ದಾಯಾದಿಗಳ ಥರ ಕಿತ್ತಾಟ ಯಾಕೆ ಚೇಂಜ್ ಆಗ್ತೀರಾ, ರಾಮ ಲಕ್ಷ್ಮಣನ ಥರ ಈ ಥರ ನೋಡಿ, ಈ ಕಥೆಗಳು ನೋಡಿ ಫ್ಯಾಮಿಲಿ ಕಟ್ಕೊಳ್ಳಿ. ಸೂಪರ್ ಅಲ್ವಾ. ಆಮೇಲೆ ನಿಮಗೆ ಈಗ ಹೋಗ್ತಿರ್ತೀವಿ, ನಿಮಗೆ ಏನು ಬೇಕು ಅನ್ನೋದು ನಿಮ್ಮ ತಲೆಯೊಳಗೆ, ನಾವು ಊಟ ಮಾಡಬೇಕು ಅಂತ ಹೋಗ್ತಿರ್ತೀವಿ. ನೀವು ಹೋದ ತಕ್ಷಣ ನಿಮಗೆ ಗೊತ್ತಿರೋರು ಊಟ ಕೊಟ್ಟರೆ ನಿಮ್ಗೆ ಏನು ಅನಿಸುತ್ತೆ? ನಾನು ಅನ್ಕೊಂಡು ಬಂದಿದ್ದೆ ಅದು ಕೊಟ್ರಲ್ಲಪ್ಪ, ಮತ್ತೆ ಎಲ್ಲ ಅವ್ರು ಕೊಟ್ಟಿರಲ್ವ ನನಗೆ. ನಾನು ಅನ್ಕೊಳಕ್ಕಿಂತ ಮುಂಚೆನೆ ನಮ್ಮ ಅಣ್ಣ ನಂಗೆ ಎಲ್ಲ ಕೊಟ್ಟಿದ್ದೀನಿ. ನಾನು ಏನಾರ ಎಲ್ಲರೂ ಟೂರ್ ಹೋಗ್ಬೇಕು ಅದು ಇದು ಅಂತಂದ್ರೆ ನಾನು ದುಡ್ಡು ಕೇಳಬೇಕು ಅನ್ನೋದ್ರೊಳಗೆ ನಾನು ಜೋಬ್ಲ ದುಡ್ಡು ಇಟ್ಟಿದ್ದೀನಿ ಆಯ್ತಾ. ಇವತ್ತಿಗೂ ನೀವು ನಂಬಲ್ಲ, ರೈಲ್ವೆ ಸ್ಟೇಷನ್ಗೆ ಬಂದರೆ ನಮ್ಮ ಅಣ್ಣನೇ ಟಿಕೆಟ್ ತಗೊಳ್ಬೋದು. ಏನು ಮಾಡ್ತಾರೆ ಅವ್ರು, ಏನು ಕೆಲಸ ಮಾಡ್ತಾರೆ? ಹೂವಿನಪ್ಪರ ಮಾಡ್ತಾರೆ ನಮ್ಮ ಅಣ್ಣ. ಅವತ್ತಿಂದ ಹೂವಿನಪ್ಪನ ಹೂವಿನಪ್ಪರಿಗಳು ಊರಲ್ಲಿ ಹೂವಿನಪ್ಪರಿಗಳು ತುಂಬ ಅಂದರೆ ಅದೇ ಹೇಳಿದ್ವಲ್ಲ ಹೂವಿನ ತರನೇ ನಮ್ಮ ಅಣ್ಣ. ಹೂವಿನ ವ್ಯಾಪಾರ ಅಂದರೆ ಒಳ್ಳೆ ಲಕ್ಷ್ಮಿ ಕೂತಿರ್ತಾಳೆ ಅಲ್ಲ. ನಮ್ಮ ಅಣ್ಣ ಹೂವಿನ ವ್ಯಾಪಾರ ಮಾಡಿದ್ಮೇಲೆ ನಮ್ಮ ಮನೆ ಒಂಚೂರು ಇದಾಗಿದ್ದು, ಅವ್ನು ನೋಡ್ಕೊಂಡಿದ್ದು ಎಲ್ಲ. ಆಮೇಲೆ ಹೂವಿನ ವ್ಯಾಪಾರಿಗಳು ಹೂವಿನಂಥ ಮನಸ್ಸು ಕೂಡ ನಮ್ಮ ಅಣ್ಣ. ಯಾರಿಗೊಂದು ವಹಿಸ್ಬೇಕು ಅವೆಲ್ಲ ಇಲ್ಲ, ಜೀವನದಲ್ಲಿ ನಾವೇನೋ ಮಾಡಬೇಕು ಅಷ್ಟೇ. ನಮ್ಮದು ಕಷ್ಟಪಟ್ಟು ನಾವು ದುಡಿಯೋಣ, ಕಷ್ಟಪಟ್ಟು ನಾವು ಬೆಳೆಯೋಣ ಅಷ್ಟೇ. ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ಬೇಕು ಇದು ಮಾಡೋ ಅವೆಲ್ಲ ಅವ್ನ ಜೀವನದಲ್ಲೇ ಇಲ್ಲ. ಅವ್ನು ಹೂ ಮಾರೋದು ಎಷ್ಟು ಸರಳವಾಗಿ ಮಾಡ್ತಾನೋ, ಅವ್ನ ಮನಸ್ಸು ಕೂಡ ಅಷ್ಟೇ ಸರಳ, ಅಷ್ಟೇ ಹೂವಿನ ಥರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.